ಇನ್ನು ಜೆಡಿಎಸ್ ಜೊತೆ ಕೈ ಜೋಡಿಸೋಕೆ ಕಾಂಗ್ರೆಸ್ಗೆ ಒಲವು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ರಾಜ್ಯಸಭೆಗೆ ದೋಸ್ತಿ ಮಾಡ್ಕೊಳ್ಳೋಕೆ ಕಾಂಗ್ರೆಸ್ಗೆ ಆಸಕ್ತಿ ಇರುವಂತೆ ಕಾಣಿಸ್ತಿಲ್ಲ. ಹೈಕಮಾಂಡ್ ನಿಲುವಿಗಾಗಿ ಸದ್ಯ ಕೈಪಡೆ ಎದುರು ನೋಡ್ತಾ ಇದೆ. ನಾಲ್ಕನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಕೆ ಮೂರು ಪಕ್ಷಕ್ಕೆ ಸದ್ಯ ಬಹುಮತ ಇಲ್ಲ. ಹೀಗಾಗಿ ಯಾರಾಗಬಹುದು ನಾಲ್ಕನೇ ಆಯ್ಕೆ ಅನ್ನುವಂತ ಕುತೂಹಲ ಮನೆ ಮಾಡಿದೆ. ಮೂರು ಪಕ್ಷಗಳ ನಾಯಕರು ಸದ್ಯ ತಂತ್ರಗಾರಿಕೆಯನ್ನ ರೂಪಿಸುತ್ತಿದ್ದಾರೆ. ಯಾರು ಯಾವ ಪಕ್ಷದ ಜೊತೆ ಕೈ ಜೋಡಿಸಬೇಕು ಅನ್ನುವಂತ ಗೊಂದಲ ಸದ್ಯ ಮೂರು ಪಕ್ಷಗಳ ಬಳಿಯಲ್ಲಿದೆ. ಅದನ್ನು ಕಾಂಗ್ರೆಸ್ ನಾಯಕರಲ್ಲಿ ತೆನೆ ಜೊತೆ ಹೋಗೋದಕ್ಕೆ ಹಿಂದೇಟು ಹಾಕುವಂತ ಒಂದು ಲಕ್ಷಣ ಕಂಡುಬರ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಜೊತೆ ಹೋಗೋಕೆ ಹಿಂದೇಟನ್ನ ಹಾಕ್ತಾ ಇದೆ. ಹೀಗಾಗಿ ನಾಲ್ಕನೇ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂತ ಕುತೂಹಲ ಸದ್ಯ ಮನೆ ಮಾಡಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ನತ್ತ ಚಿತ್ತವನ್ನ ನೆಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಂದ ಏನು ಸೂಚನೆ ಬರಬಹುದು ಅನ್ನುವಂತ ಒಂದು ಕುತೂಹಲದಲ್ಲಿ ಸದ್ಯ ರಾಜ್ಯ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ. ಜೆಡಿಎಸ್ ಜೊತೆ ಹೋಗೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಷ್ಟಾಗಿ ಒಲವಿಲ್ಲ. ಆದರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ನೋಡಿ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತ ಚಿಂತನೆಯಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಜ್ಯಸಭೆಗೆ ನಾಲ್ಕನೇ ಅಭ್ಯರ್ಥಿಯ ಆಯ್ಕೆ ಸದ್ಯ ಕಗ್ಗಂಟಾಗಿರೋದು, ಯಾರು ಯಾರ ಜೊತೆ ಹೋಗ್ಬೋದು, ಸದ್ಯದ ಸಿಚುವೇಶನ್ ಏನು ಹರೀಶ್? ಉದ್ದೇಶ ಬಹಳ ಮುಖ್ಯವಾಗಿ ರಾಜ್ಯಸಭೆಯ ಒಟ್ಟು ನಾಲ್ಕು ಸ್ಥಾನಗಳಿಗೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತಹ ಒಂದು ಚುನಾವಣೆ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾಲ್ಕರಲ್ಲಿ ಎರಡು ನಿರಾಯಾಸವಾಗಿ ಕೂಡ ಬಿಜೆಪಿಗೆ ಸ್ಥಾನಗಳು ಲಭ್ಯ ಆಗುತ್ತೆ, ಒಂದು ಕಾಂಗ್ರೆಸ್ಗೆ ಲಭ್ಯ ಆಗುತ್ತೆ, ಮತ್ತೊಂದು ಸ್ಥಾನಕ್ಕೆ ಯಾವುದೇ ಪಕ್ಷದಲ್ಲಿ ಕೂಡ ಬಹುಮತ ಸಿಗೋದಿಲ್ಲ. ಸೊ ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿ ಕೊರತೆ ಮತಗಳು ಇದ್ದೇವೆ, ಮತ್ತೆ ಜೆಡಿಎಸ್ಗೆ 32 ಮತಗಳು ಇರುವುದರಿಂದ ಒಂದು ಅಭ್ಯರ್ಥಿ ಗೆಲ್ಲಿಸಿಕೊಳ್ತಕ್ಕಂಥ ಒಂದು ಮತಗಳ ಕೊರತೆ ಇದೆ. ಹಾಗಾಗಿ ನಾಲ್ಕನೇ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂರು ಪಕ್ಷಗಳಲ್ಲೂ ಒಳಗೆ ತಂತ್ರಗಾರಿಕೆ ಈಗ ನಡೆಯುತ್ತಿರುವಂಥದ್ದು, ಅದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕೈ ಜೋಡಿಸುತ್ತಾ ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜಿಜ್ಞಾಸೆಗಳು ಕೂಡ ರಾಜಕೀಯ ವಲಯದಲ್ಲಿ ಉದ್ಭವ ಆಗಿದೆ. ಅದರಲ್ಲಿ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಜೊತೆಗೆ ಕೈ ಜೋಡಿಸುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ಒಮ್ಮತ ಇನ್ನೂ ಆಗಿಲ್ಲ, ಅಂದ್ರೆ ಕೆಲವೊಂದ್ ಕಡೆ ನಿರಾಸಕ್ತಿ ತೋರಿಸ್ತಿದ್ದಾರೆ ಅಂತಕ್ಕಂಥದ್ದು ಮಾತುಗಳು ಕೇಳಿಬರ್ತಿದ್ದಾವೆ. ಅಂತಿಮವಾಗಿ ಹೈಕಮಾಂಡ್ ಅಷ್ಟೇ ಈ ಒಂದು ವಿಚಾರವಾಗಿ ನಿರ್ಧಾರವನ್ನು ಕೈಗೊಳ್ಬೇಕಾಗುತ್ತೆ. ಹಾಗಾಗಿ ಹೈಕಮಾಂಡ್ ಯಾವ ನಿಲುವನ್ನು ಕೈಗೊಳ್ಳುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕೂಡ ರಾಜ್ಯ ನಾಯಕರು ಇದ್ದಾರೆ. ಸಹಜವಾಗಿ ಕೂಡ ರಾಜ್ಯ ಮಟ್ಟದ ನಾಯಕರು ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಅಥವಾ ಬೆಂಬಲ ನೀಡುವಂತ ವಿಚಾರವಾಗಿ ಅಷ್ಟಾಗಿ ಒಲವನ್ನು ವ್ಯಕ್ತಪಡಿಸಿಲ್ಲ. ಆದ್ರೆ ಒಂದು ವಾದವನ್ನ ಹೈಕಮಾಂಡ್ ಮುಂದೆ ಇಟ್ಟಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳ್ಬರ್ತಿದ್ವಿ. ಈ ಹಿಂದೆ ಕೂಡ ದೇವೇಗೌಡರು ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿತ್ತು. ಸೊ ಆ ಹಿನ್ನೆಲೆಯಲ್ಲಿ, ಆ ಒಂದು ಋಣ ಸಂದಾಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಬೆಂಬಲ ಕೊಡಲಿ ಜೆಡಿಎಸ್ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಎಲ್ಲಾ ನಿರ್ಧಾರಕ್ಕೂ ಬದ್ಧವಾಗಿರ್ಬೇಕಾಗುತ್ತೆ ರಾಜ್ಯ ನಾಯಕರು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್. ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.